भारतीय संस्कृती पुनर्संचयित करण्यासाठी दिव्य काशी भव्य काशी या संकल्पनेवर नूतनीकरण केलेल्या काशी विश्वनाथ धामचे पंतप्रधान नरेंद्र मोदी उद्घाटन करणार आहेत असे भाजपचे प्रदेश प्रवक्ते एम बी जिरली यांनी सांगितले. शनिवारी शहरामध्ये आयोजित पत्रकार परिषदेत ते बोलत होते. ते म्हणाले की भारत सरकारने भारताच्या संस्कृतीच्या उन्नतीसाठी आणि काशी विश्वनाथ धामच्या संवर्धनासाठी अनेक उपाययोजना सुरू केल्या आहेत. ही अभिमानाची बाब आहे. ನಾಳೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಕಾಶಿ ವಿಶ್ವನಾಥ ಧಾಮವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಮತ್ತು ವಾರಾಣಸಿಯ ಸಂಸದರು ಆದ ನಂತರ ಕಾಶಿ ವಿಶ್ವನಾಥ ಧಾಮದ ಜೀರ್ಣೋದ್ಧಾರ ಕಾರ್ಯವನ್ನು ಸುಮಾರು 300 ವರ್ಷಗಳ ನಂತರ ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ. ನಾಳೆ 13ನೇ ತಾರೀಕು ಡಿಸೆಂಬರು ಇದು ದೇಶಕ್ಕೆ ಅರ್ಪಣೆಯಾಗೋದಿದೆ. ದಿವ್ಯ ಕಾಶಿ ಮತ್ತು ಭವ್ಯ ಕಾಶಿ ಅನ್ನೋ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣವನ್ನು ಧಾಮವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಕಾಶಿ ಅಂತ ಹೇಳಿದ್ರೆ ಇಟ್ ಈಸ್ ದಿ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಶಿವನ ಸ್ಥಾನ ಅದು, ಮುಕ್ತಿಧಾಮ ಅದು. ಅದನ್ನು ವಾರಾಣಸಿ ಬನಾರಸ್ ಅಂತಲೂ ಕರೀತಾರೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಒಂದು ಅದ್ಭುತವಾದಂಥ ಕನಸನ್ನು ಕಂಡಿದ್ರು. ಅದೇನು ಅಂತ ಹೇಳಿದರೆ ನಮ್ಮ ಪ್ರಾಚೀನ ಧಾರ್ಮಿಕ ಕೇಂದ್ರ ಬಿಂದುಗಳಾಗಿರುವಂಥ ನಮ್ಮ ಭಕ್ತಿಯ ಸಂಗಮವಾಗಿರುವಂಥ ಕಾಶಿ ವಿಶ್ವನಾಥ ಧಾಮವನ್ನು ಸುಂದರವಾಗಿ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಹಂಬಲ ಅವ್ರದ್ದಾಗಿತ್ತು. ಅದು ಕೈಗೂಡಿದೆ. ಸುಮಾರು 5 ವರ್ಷಗಳ ಕಾಲಾವಧಿಯಲ್ಲಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿದ್ದಾರೆ. ನಾಳಿನ ಕಾರ್ಯಕ್ರಮದಲ್ಲಿ ಸುಮಾರು 3,000 ಸಂತರು ಭಾಗಿಯಾಗ್ತಾ ಇದ್ದಾರೆ. ಭಾಜಪಚೆ ನೇತೆ ಶಶಿ ಪಾಟೀಲ್, ಉಜ್ವಲಾ ಬಡವಣ್ಣಾಚೆ ಶರದ್ ಪಾಟೀಲ್ ವಾದಿ ಉಪಸ್ಥಿತ ಹೊತೆ. ವಿಶ್ವನಾಥ್ ದೇಸಾಯಿ, KNN ಸಿಟಿ ನ್ಯೂಸ್, ಬೆಳಗಾವಿ.